ಗ್ರಾಮದಲ್ಲಿ ಮುಖಂಡರು ರಾಜಕೀಯವಾಗಿ ಬೇರೆ ಬೇರೆ ಇದ್ದರೂ ಸಹಿತ ಅಭಿವೃದ್ಧಿ ವಿಷಯದಲ್ಲಿ ನಾವೆಲ್ಲರೂ ಒಂದೇ ಎಂದು ನಾಗರಮುನ್ನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿದ್ದಪ್ಪ ಮರಾಯಿ ಹೇಳಿದರು. ಗ್ರಾಮದಲ್ಲಿ ಮುಖಂಡರು ರಾಜಕೀಯವಾಗಿ ಬೇರೆ ಬೇರೆ ಇದ್ದರೂ ಸಹ ಅಭಿವೃದ್ಧಿ ವಿಷಯದಲ್ಲಿ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ನಾಗರಮುನ್ನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿದ್ದಪ್ಪ ಮರಾಯಿ ಹೇಳಿದರು. ಅವರು ಚಿಕ್ಕೋಡಿ ತಾಲೂಕಿನ ನಾಗರಮುನ್ನಳ್ಳಿಯಲ್ಲಿ ಮಂಗಳವಾರ ನಡೆದ ಗ್ರಾಮ ಪಂಚಾಯತಿ ಸದಸ್ಯರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸತ್ಕಾರ ಸ್ವೀಕರಿಸಿ ಮಾತನಾಡಿದರು. ಕಳೆದ 5 ವರ್ಷದಲ್ಲಿ ಸಮರ್ಪಕ ಕುಡಿಯುವ ನೀರು, ರಸ್ತೆ, ಗಟಾರ್ ಸೇರಿದಂತೆ ಮೂಲಭೂತ ಸೌಲಭ್ಯ ಒದಗಿಸಿರುವ ತೃಪ್ತಿ ನನಗಿದೆ. ಗ್ರಾಮದ ಹಿರಿಯ ಮುಖಂಡರು, ಸದಸ್ಯರು, ಶಾಸಕರು, ಸಚಿವರು, ಹಾಲಿ ಹಾಗೂ ಮಾಜಿ ಸಂಸದರ ಸಹಕಾರದಿಂದ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಅನುಕೂಲವಾಯಿತು ಎಂದರು. 2 ವರ್ಷದ ಹಿಂದೆ ನಾಗರಮುನ್ನಳ್ಳಿ ಗ್ರಾಮ ಪಂಚಾಯತಿಗೆ ರಾಜ್ಯ ಸರ್ಕಾರದ ಗಾಂಧಿ ಪುರಸ್ಕಾರ ದೊರಕಿರುವುದು ಗ್ರಾಮ ಪಂಚಾಯತಿಯ ಹಿರಿಮೆಯನ್ನು ಹೆಚ್ಚಿಸಿದೆ ಎಂದರು. ಕೊರೋನಾ ತಡೆಗಟ್ಟುವಲ್ಲಿ ಆಶಾ, ಅಂಗನವಾಡಿ, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಮತ್ತು ಸದಸ್ಯರ ಸಹಕಾರದಿಂದ ಪ್ರತಿ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸಲಾಗಿದೆ. ಮುಂದೆಯೂ ಗ್ರಾಮದ ಜನ ಸಾಮಾಜಿಕ ಅಂತರ ಕಾಯ್ದುಕೊಂಡು ಕೊರೋನಾ ಮುಕ್ತ ಗ್ರಾಮವನ್ನಾಗಿ ರೂಪಿಸಲು ಮುಂದಾಗಬೇಕೆಂದು ಸಿದ್ದಪ್ಪ ಮರಾಯಿ ಕರೆ ನೀಡಿದರು. ಒಂದ್ ತಿಂಗಳು ಒಂದೂವರೆ ತಿಂಗಳು ಮಾಡಿ ಇಲ್ಲಿ ತನಕ ಸಹಿತೇವೆ. ಯಾಕಂದ್ರೆ ಮಹಾಮಾರಿ ಕೊರೋನಾ ತಮ್ಮೆಲ್ಲ ವಿಷಯಕ್ಕೆ ಬಂದಾಗ ನಾವು ನೋಡಕ್ತೇವೆ. ದಯಮಾಡಿ ಇನ್ನೂ ಮುಂದೆ ಸಹಿತ ನಮ್ಗೆ ನೆನಪಿ ಅಂತಂದ್ರೆ ಸ್ವಲ್ಪ ರೀತಿಯಾಗಿ ತಾವೆಲ್ಲರೂ ಇದು ನಮ್ದೇನೆ ಕರ್ನಾಟಕದಲ್ಲಿ ನಾವೆಲ್ಲ ಕುಡ್ಕೊಂಡು ನಾಗರಮುನ್ನಳ್ಳಿ ಗ್ರಾಮದಲ್ಲಿ ಏನೋ ಅಂತ ಘಟನೆ ಆಗ ನೋಡ್ಕೋಬೇಕಂತ ನಮ್ಮ ಕರ್ತವ್ಯ ಎಲ್ಲರೂ. ಪ್ರತಿಯೊಬ್ಬರು ನಾಗರಮುನ್ನಳ್ಳಿ ಪ್ರಜೆಯ ಕರ್ತವ್ಯ ಇದ್ದಾರೆ. ನಾವಷ್ಟೇ ಅಲ್ಲ, ಅವ ಕರ್ನಾಟಕ ಅಲ್ಲ, ಆಶಾ ಕರ್ನಾಟಕ ಎಲ್ಲ ನಮ್ಮೆಲ್ಲ ಪ್ರಜೆಯ ಎಲ್ಲರೂ ಕರ್ತವ್ಯ ಇದ್ದಾರೆ. ಅದನ್ನ ನಾವು ಮಾಡ್ಬೇಕು. ಗ್ರಾಮದ ಹಿರಿಯ ಮುಖಂಡ ರಾವ್ ಸಾಹೇಬ್ ಪಾಟೀಲ್ ಮಾತನಾಡಿ, ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ಆಯಾ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ಚುನಾವಣೆ ಮುಗಿದ ಬಳಿಕ ತಮ್ಮಲ್ಲಿರುವ ವೈಮನಸ್ಸನ್ನು ಬಿಟ್ಟು ಗ್ರಾಮದ ಅಭಿವೃದ್ಧಿಗೆ ಪಣ ತೊಡುವುದು ಅವಶ್ಯಕವಾಗಿದೆ ಎಂದರು. ಅದಕ್ಕೆ ನಾಗರಿಕರು ಹೆಚ್ಚಿಗೆ ಈಗಿನ ಕಾಲದಲ್ಲಿ ಎಲ್ಲ ಆಗಿದೆ. ಸುಮ್ಮನೆ ಊರಾಗ ಅವು ಈಗಿನ ಕಾಲ ಏನೇನು ಆಗಬಾರ್ದು. ಎಲ್ಲರೂ ಸರ್ಕಾರ ಮುಂದೆ ಹೋಗಬೇಕು, ಸರ್ಕಾರ ಮಕ್ಕಳು ಹೋಗಬೇಕು, ಪ್ರತಿಯೊಂದು ಕೆಲಸ ಸರ್ಕಾರ ಇರಬೇಕು. ರಾಜಕಾರಣ ರಾಜಕೀಯ ಇರೋವರೇ ಎಲ್ಲರೂ ಸಂಧಿ ಹೋಗಿರ್ತಾರೋ, ಯಾರು ಕಡ್ಡಿ ಬೆಳೆದುಕೊಳ್ತಾರೋ, ಯಾರು ದನ ತೋತಾರೋ, ಯಾರು ಗಾಳಿ ತೋತಾರೋ, ಏನೇನು ತೋತಾರೆ ಅವೆಲ್ಲ ಅವರಾಗಿ ಇಷ್ಟ ಬಂದ ತೋತಾರೆ. ಆ ಪಕ್ಷ ಬಗ್ಗೆ ನಾವು ಮಾತಾಡೋ ಈಗಿನ ಇವತ್ತಿನ ಪಕ್ಷ ಅದಕ್ಕೆ ನಾವೇನು ಅವ್ರು ಇವತ್ತು 21 ಜನ ಮಾತ್ರ 5 ವರ್ಷ ಕೆಲಸ ಬಹಳ ಉತ್ತಮ ಮಾಡಿದವರು. ಅವ್ರಿಗೆ ಇದೇ ಗುಣಗಳಲ್ಲಿ ಇರಬೇಕು. ಮತ್ತು ಮತ್ತೆ ಕೊಡುವ ದಿನಗಳಲ್ಲಿ ಅವ್ರು ಮತ್ತೆ ಆಸೆ ಬಂದ ಇಂಥವ್ರು ಗ್ರಾಮ ಸ್ವಚ್ಛ ಮಾಡೋದಾಗಲಿ, ಶೌಚಾಲಯ ಮಾಡೋದಾಗಲಿ, ರಸ್ತೆಗಳು ಮಾಡೋದಾಗಲಿ, ಕುಡಿ ನೀರಲ್ಲ ಏನು ಈ ಉಳಿಕೆದು ಮಗ ನಮಗೆ ಕೊಟ್ಟಿಲ್ಲ. ಅವ್ರು ಏನೋ ಮಾಡಿದಾನು, ಹಂಗೆ ಮಾಡಿದಾನು, ಹಿಂಗೆ ಮಾಡಿದಾನು, ಅವ್ರ ಮನೆ ದೀಪ ಕಳಿಬೇಕು, ಲೈಟ್ ಕಳಿಬೇಕು, ಇಂಥ ಭಾವನೆ ಯಾರೇನು ಬರಬಾರ್ದು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಸುಜಾತಾ ಪಾಶಾಪುರೆ, ಗ್ರಾಮದ ಮುಖಂಡರಾದ ಎಲ್ಬಿ ಆಲೂರೆ, ಶಂಕರ್ ನೆರ್ಲಿ, ವಿನಾಯಕ್ ಕುಂಬಾರ್, ಶಿವಪುತ್ರ ಮುನಗೋಳಿ, ಕೆಂಪಣ್ಣ ಇಟಿ, ಮಾರುತಿ ಮರೈ, ಶಿವಾನಂದ ಮರೈ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.